ಗುಡ್ ಆಫ್ಟರ್ನೂನ್ ಮಕ್ಕಳೇ ಇವತ್ತಿನ ವಿಜ್ಞಾನದ ಅವಧಿಗೆ ನಿಮಗೆಲ್ಲ ಸ್ವಾಗತ ಹಾಗೆ ನಾವು ಹಿಂದಿನ ಅವಧಿಯಲ್ಲಿ ನಮ್ಮ ಭಾರತ ರಾಜಕೀಯ ಮತ್ತು ಸಾಂಸ್ಕೃತಿಕ ಅನ್ನುವ ಪಾಠದ ಬಗ್ಗೆ ಹಲವಾರು ವಿಚಾರಗಳನ್ನು ನಾವು ತಿಳ್ಕೊಂಡಿದ್ವಿ ಅವು ಏನನ್ನು ಅವು ಯಾವ್ಯಾವು ಅಂತ ಇನ್ನೊಮ್ಮೆ ಜ್ಞಾಪಿಸ್ಕೊಳ್ಳೋಣವಾ ಹಾಂ ನಾವು ಹಿಂದಿನ ತರಗತಿಯಲ್ಲಿ ಸ್ವತಂತ್ರ ಪೂರ್ವದಲ್ಲಿ ಭಾರತದ ಭೂಪಟ ಹೇಗಿತ್ತು ಅಂತ ನಾವು ತಿಳ್ಕೊಂಡಿದ್ವಿ ಅದೇ ರೀತಿಯಾಗಿ ನಮ್ಮ ದೇಶವನ್ನು ಆಳಿರ್ತಕ್ಕಂಥ ಕೆಲವು ರಾಜರುಗಳ ಬಗ್ಗೆ ಮಾಹಿತಿಯನ್ನು ಸಹ ತಿಳ್ಕೊಂಡಿದ್ವಿ ತದನಂತರ ನಮ್ಮ ಸ್ವತಂತ್ರ ಹೋರಾಟದ ಬಗ್ಗೆ ನಾವು ತಿಳ್ಕೊಂಡಿದ್ವಿ ಸ್ವತಂತ್ರ ಹೋರಾಟದಲ್ಲಿ ಭಾಗವಹಿಸಿದಂತಹ ಅನೇಕ ಮಹನೀಯರ ಬಗ್ಗೆ ಸಹ ನಾವು ಕೆಲವೊಂದು ಮಾಹಿತಿಗಳನ್ನು ತಿಳ್ಕೊಂಡಿದ್ವಿ ಅದೇ ರೀತಿಯಾಗಿ ನಮ್ಮ ಭಾರತಕ್ಕೆ ಸ್ವಾತಂತ್ರ್ಯ ಹೇಗೆ ಯಾವಾಗ ಬಂತು ಹಾಗೆ ಭಾಷೆಗಳ ಆಧಾರದ ಮೇಲೆ ಭಾರತದ ರಾಜ್ಯಗಳ ವಿಂಗಡಣೆಯನ್ನು ಹೇಗೆ ಮಾಡಿದರು ಅನ್ನೋದನ್ನು ಸಹ ನಾವು ತಿಳ್ಕೊಂಡಿದ್ವಿ ಹಾಗೆ ಆ ಅಧಿಕೃತ ಆ ಹದಿನೈದು ಅಧಿಕೃತ ಭಾಷೆಗಳು ಯಾವ್ಯಾವು ಅನ್ನೋದನ್ನು ಸಹ ನಾವು ತಿಳ್ಕೊಂಡಿದ್ವಿ ಮಕ್ಕಳೇ ಅಲ್ವಾ ನೀವೆಲ್ಲ ಹೋಗಿ ನೋಡಿದ್ರ ಹತ್ತು ರೂಪಾಯಿ ನೋಟಿನ ಮೇಲೆ ಯಾವ್ಯಾವ ಭಾಷೆ ಇದೆ ಅಂತ ಹಾ ಅದೇ ರೀತಿಯಾಗಿ ನಮ್ಮ ಭಾರತದಲ್ಲಿ ಇಪ್ಪತ್ತೊಂಬತ್ತು ರಾಜ್ಯಗಳು ಆರು ಕೇಂದ್ರಾಡಳಿತ ಪ್ರದೇಶಗಳು ಮತ್ತು ನಮ್ಮ ದೇಶದ ರಾಜಧಾನಿ ಯಾವುದು ಅಂತ ನೀವು ತಿಳ್ಕೊಂಡಿದ್ರಿ ನೆನ್ಪಿದನ ಮತ್ತೆ ನಮ್ಮ ರಾಜ್ಯದ ರಾಜಧಾನಿ ಯಾವುದು ಅಂತ ಸಹ ನೀವು ಆ ತಿಳ್ಕೊಂಡಿದ್ರಿ ಅದೇ ರೀತಿಯಾಗಿ ನಮ್ಮ ಭಾರತ ದೇಶದ ಪ್ರಧಾನ ಮಂತ್ರಿಗಳು ಯಾರು ನಮ್ಮ ಭಾರತ ನಮ್ಮ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಯಾರು ಅನ್ನೋದನ್ನು ಸಹ ನೀವು ತಿಳ್ಕೊಂಡಿದ್ರಿ ಹಾಗಾದ್ರೆ ಇವತ್ತಿನ ತರಗತಿಯಲ್ಲಿ ನಮ್ಮ ಭಾರತದ ನಮ್ಮ ಭಾರತದ ಬಗ್ಗೆ ಇನ್ನು ಹಲವು ವಿಷಯಗಳನ್ನ ನಮ್ಮ ಭಾರತದ ವಿಶೇಷತೆಗಳನ್ನ ನಾವು ಇವತ್ತು ಕಲ್ತ್ಕೊಳ್ಳೋಣ ಸರಿನಾ ಹಾಗಾದ್ರೆ ನಮ್ಮ ಭಾರತದ ಭೌಗೋಳಿಕತೆಯ ಬಗ್ಗೆ ತಿಳ್ಕೊಂಡ್ರಿ ರಾಜ್ಯಗಳ ಬಗ್ಗೆ ಎಲ್ಲ ತಿಳ್ಕೊಂಡ್ರಿ ಹಾಗಾದ್ರೆ ಈಗ ನಮ್ಮ ಭಾರತದಲ್ಲಿ ಹಲವಾರು ರಾಜ್ಯಗಳಿವೆ ಅಲ್ವಾ ಇಪ್ಪತ್ತೊಂಬತ್ತು ರಾಜ್ಯಗಳಿವೆ ಹಾಗಾದ್ರೆ ನಮ್ಮ ಕರ್ನಾಟಕ ರಾಜ್ಯವನ್ನ ಗುರುತಿಸ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಎಲ್ಲ ಎಲ್ಲ ರಾಜ್ಯಗಳು ಇದೆ ಅಪ್ಪ ಇದು ನಮ್ಮ ಕರ್ನಾಟಕ ರಾಜ್ಯ ಅಂತ ನಾವು ಗುರುತಿಸ್ಬೇಕು ಅವಾಗ ಏನ್ ಮಾಡ್ಬೇಕು ಹ್ಮ್ ಅದಕ್ಕೆ ಒಂದು ನಾವು ಗುರುತನ್ನ ಕೊಡ್ಬೇಕು ಏನ್ ಗುರುತ್ ಕೊಡೋದು ಹೌದು ನಮ್ಮ ಕರ್ನಾಟಕ ರಾಜ್ಯಕ್ಕೆ ಆದಂತಹ ಒಂದು ಧ್ವಜವನ್ನ ಕೊಟ್ಟಿದ್ದಾರೆ ಯಾವ ನಮ್ಮ ಕರ್ನಾಟಕ ರಾಜ್ಯದ ಧ್ವಜದಲ್ಲಿ ಯಾವ ಬಣ್ಣಗಳಿವೆ ಮಕ್ಳೇ ನೋಡಿದಿರಾ ನೆನ್ಪಿದೆ ಕನ್ನಡ ರಾಜ್ಯೋತ್ಸವ ದಿನ ಹಾ ಹಳದಿ ಮತ್ತು ಕೆಂಪು ಬಣ್ಣ ಅದೇ ರೀತಿಯಾಗಿ ನಮ್ಮ ರಾಷ್ಟ್ರಕ್ಕೂ ಒಂದು ಧ್ವಜವಿದೆ ಎಲ್ಲಾ ಪ್ರಪಂಚದ ಎಲ್ಲಾ ದೇಶಗಳು ಸೇರಿದಾಗ ನಮ್ಮ ಭಾರತ ದೇಶ ಇದೇನಪ್ಪ ಭಾರತ ದೇಶ ಇದು ಅವರ ಒಂದು ಗುರ್ತು ಅಂತ ಹೇಳ್ಕೊಳಕ್ಕೆ ಬೇಕಲ್ವಾ ಅದಕ್ಕೋಸ್ಕರ ನಮ್ಮ ಭಾರತದ ನಮ್ಮ ರಾಷ್ಟ್ರ ಧ್ವಜ ನೀವೆಲ್ಲ ನೋಡಿರ್ತೀರಾ ಸ್ವತಂತ್ರ ದಿನಾಚರಣೆಯ ದಿನ ಆಗಿರಬಹುದು ಹಾಗೆ ಗಣರಾಜ್ಯೋತ್ಸವ ದಿನ ಆಗಿರಬಹುದು ನೀವು ಈ ಧ್ವಜವನ್ನ ಹಾರಿಸ್ತೀರಾ ಅಲ್ವಾ ಧ್ವಜವನ್ನ ನೀವು ನೋಡಿರ್ತೀರಾ ಹಾಗಾದ್ರೆ ಈ ಧ್ವಜದ ಬಗ್ಗೆ ನಿಮ್ಗೆ ಎಷ್ಟು ಮಾಹಿತಿ ಗೊತ್ತು ಮಕ್ಳೆ ಯಾಕೆ ಇದೇ ಬಣ್ಣಗಳನ್ನ ನಮ್ಮ ಧ್ವಜದಲ್ಲಿ ಬಳಸ್ಕೊಂಡಿದ್ದಾರೆ ಅಂತ ನೀವು ಯಾವತ್ತಾದ್ರೂ ಕೇಳಿದ್ದೀರಾ ಓದಿದ್ದೀರಾ ಹಾ ಇವತ್ತು ನಮ್ಮ ಈ ಧ್ವಜದ ಬಗ್ಗೆ ಮಾಹಿತಿಯನ್ನ ನಾವು ತಿಳ್ಕೊಳ್ಳೋಣ ಹಾಗಾದ್ರೆ ಈ ಧ್ವಜದಲ್ಲಿ ಎಷ್ಟು ಬಣ್ಣಗಳಿವೆ ಮಕ್ಕಳೇ ವೆರಿ ಗುಡ್ ಮೂರು ಬಣ್ಣಗಳಿವೆ ಯಾವ್ಯಾವ ಮೂರು ಬಣ್ಣಗಳು ನೋಡಿ ಕಲರ್ಸ್ ಎಲ್ಲ ಗೊತ್ತಾಗತ್ತ ನಿಮ್ಗೆ ಹ್ಮ್ ಒಂದು ಕೇಸರಿ ಬಿಳಿ ಮತ್ತು ಹಸಿರು ಮಧ್ಯದಲ್ಲಿ ಇದೆ ಅಲ್ಲಾ ಏನದು ಹೌದು ಚಕ್ರ ಅದನ್ನ ನಾವು ಅಶೋಕ ಚಕ್ರ ಅಂತ ಕರಿತೀವಿ ಹಾಗಾದ್ರೆ ಇವಾಗ ನಾನು ಹೇಳಿ ಈ ಕೇಸರಿ ಬಣ್ಣವನ್ನ ನೀವು ಎಲ್ಲೆಲ್ಲಿ ನೋಡಿರ್ತೀರಾ ಯಾರು ಉಟ್ಕೊಂಡಿರ್ತಾರೆ ಈ ಕೇಸರಿ ಬಣ್ಣದ ಬಟ್ಟೆಗಳನ್ನ ಹಾ ಸ್ವಾಮೀಜಿಗಳು ಸಾಧು ಸಂತರು ಉಟ್ಕೊಂಡಿರ್ತಾರೆ ಅಲ್ವಾ ಯಾಕ ಅವರು ಕೇಸರಿ ಬಟ್ಟೆಗಳನ್ನೇ ಉಟ್ಕೊಂಡಿರ್ತಾರೆ ಯಾಕಂದ್ರೆ ಕೇಸರಿ ಬಣ್ಣವು ತ್ಯಾಗದ ಸಂಕೇತವಾಗಿದೆ ಹ ಅವರು ಸ್ವಾಮೀಜಿಗಳಾಗಿರ್ಬೋದು ಸಾಧು ಸಂತರು ತಮ್ಮ ಜೀವನವನ್ನ ತ್ಯಾಗ ಮಾಡಿ ಅವರು ಸನ್ಯಾಸಿ ಜೀವನವನ್ನ ಅವರು ಸ್ವೀಕರಿಸಿದ್ದಾರೆ ಮಕ್ಳೇ ಅದೇ ರೀತಿಯಾಗಿ ನಮಗೆ ನಮ್ಮ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಿದ್ದು ಹೇಗೆ ತ್ಯಾಗ ಬಲಿದಾನಗಳ ಮೂಲಕ ಅನೇಕ ಸ್ವತಂತ್ರ ಹೋರಾಟಗಾರರು ತಮ್ಮ ಪ್ರಾಣವನ್ನ ತ್ಯಾಗ ಮಾಡಿದ್ರು ಆ ತ್ಯಾಗದ ಸಂಕೇತವಾಗಿ ಈ ಒಂದು ಕೇಸರಿ ಬಣ್ಣವನ್ನ ನಮ್ಮ ರಾಷ್ಟ್ರ ಧ್ವಜದಲ್ಲಿ ಆರಿಸಿಕೊಳ್ಳಲಾಗಿದೆ ಬಳಸ್ಕೊಂಡಿದ್ದಾರೆ ಸರಿ ಕೇಸರಿ ಬಣ್ಣದ ಬಗ್ಗೆ ನಿಮಗೆ ಗೊತ್ತಾಯ್ತು ಬಿಳಿ ಬಣ್ಣ ಬಿಳಿ ಬಣ್ಣವನ್ನ ನೀವು ಎಲ್ಲಿ ನೋಡಿರ್ತೀರಾ ಕೆಲವೊಂದು ಸ್ವತಂತ್ರ ದಿನಾಚರಣೆ ದಿನ ಆಗಿರ್ಬಹುದು ನೋಡಿರ್ತೀರಾ ಬಿಳಿ ಪಾರಿವಾಳಗಳನ್ನ ಹಾರಿಬಿಡ್ತಾರೆ ಪಾರಿವಾಳಗಳನ್ನ ಹಾರಿಬಿಡ್ತಾರೆ ಅದು ಬಿಳಿಯ ಪಾರಿವಾಳಗಳನ್ನ ಯಾಕೆ ಬಿಳಿಯು ಶಾಂತಿಯ ಸಂಕೇತ ದೇಶದಲ್ಲಿ ಯಾವಾಗ್ಲೂ ಶಾಂತಿ ಸಹನೆ ಇರ್ಲಿ ಸಹ ಬಾಳ್ವೆಯಿಂದ ಜನರು ಬಾಳ್ಲಿ ಅನ್ನೋದು ಅನ್ನೋದರ ಸಂಕೇತವಾಗಿ ಬಿಳಿಯ ಬಣ್ಣವನ್ನ ತಗೊಂಡಿದ್ದಾರೆ ಸರಿ ಈಗ ಮೂರನೇ ಬಣ್ಣ ಯಾವುದು ವೆರಿ ಗುಡ್ ಹಸಿರು ಹಸಿರು ಅಂದ ತಕ್ಷಣ ನಿಮ್ಗೆ ಏನು ಕಣ್ಮುಂದೆ ಬರುತ್ತೆ ಪ್ರತಿದಿನ ಏನ್ ನೋಡ್ತೀರಾ ಸುತ್ತಮುತ್ತ ಹಸಿರು ಬಣ್ಣ ಇರೋದು ಕರೆಕ್ಟ್ ಹೊಲ ಗದ್ದೆಗಳನ್ನ ನೋಡಿರ್ತೀರಾ ಅದೇ ರೀತಿಯಾಗಿ ಗಿಡ ಮರಗಳನ್ನ ನೋಡಿರ್ತೀರಾ ಈ ಗಿಡ ಮರ ಹೊಲ ಗದ್ದೆ ನಿಮ್ಗೆ ಏನ್ ಕೊಡುತ್ತೆ ಹಣ್ಣು ಹಂಪ್ಲು ಆಹಾರ ದವಸಾನ ಎಲ್ಲ ಕೊಡುತ್ತೆ ಹೇಳಬೇಕಂದ್ರೆ ಸಂಪತ್ತನ ನಮಗೆ ಕೊಡುತ್ತೆ ಹಾಗಾದ್ರೆ ಅದು ಏನನ್ನ ಸೂಚಿಸುತ್ತೆ ಸಮೃದ್ಧಿಯನ್ನ ಸೂಚಿಸುತ್ತೆ ನಮ್ಮ ದೇಶ ಯಾವಾಗಲೂ ಹಸಿರಿನಿಂದ ಕೂಡಿರಲಿ ಸಮೃದ್ಧಿಯಿಂದ ಕೂಡಿರಲಿ ನಮಗೆ ಎಲ್ಲ ಸಂಪತ್ತು ಇರಲಿ ಅನ್ನೋದ್ರ ಸಂಕೇತವೇ ಈ ಹಸಿರು ಬಣ್ಣ ಗೊತ್ತಾಯ್ತಾ ಮಕ್ಳೇ ಕೇಸರಿ ಬಿಳಿ ಹಸಿರು ಬಣ್ಣಗಳ ಮಹತ್ವ ಏನು ಅವು ಏನನ್ನ ಸೂಚಿಸುತ್ತೆ ತ್ಯಾಗ ಶಾಂತಿ ಮತ್ತು ಸಮೃದ್ಧಿಯನ್ನು ಸೂಚಿಸುತ್ತೆ ಇದೆಲ್ಲ ನೀವು ನೆನ್ಪಿಟ್ಕೋಬೇಕು ಮಕ್ಳೇ ಸರಿ ಹಾಗಾದ್ರೆ ಮಧ್ಯದಲ್ಲಿ ಚಕ್ರ ಇದೆ ಅಶೋಕ ಚಕ್ರ ಅಂತ ನಾನು ಹೇಳ್ದೆ ನಿಮ್ಗೆ ಚಕ್ರ ಅಂದ ತಕ್ಷಣ ಏನ್ ನೆನ್ಪಾಗುತ್ತೆ ಈ ಚಕ್ರಗಳನ್ನ ಅಥವಾ ಈ ಗಾಲಿಗಳನ್ನ ಎಲ್ಲಿ ಬಳಸ್ತಾರೆ ಕರೆಕ್ಟ್ ವಾಹನಗಳಲ್ಲಿ ಬಳಸ್ತಾರೆ ಯಾಕೆ ಬಳಸ್ತಾರೆ ವಾಹನಗಳಲ್ಲಿ ಚಕ್ರಗಳನ್ನ ಹ್ಮ್ ಅದು ಮುಂದೆ ಹೋಗ್ಲಿಕ್ಕೆ ವಾಹನ ಮುಂದೆ ಹೋಗ್ಲಿಕ್ಕೆ ಅದೇ ರೀತಿಯಾಗಿ ಈ ಚಕ್ರವನ್ನ ಇದು ಉರುಳುವ ಸಂಕೇತವಾಗಿದೆ ಅಂದ್ರೆ ಮುಂದೆ ಹೋಗುವ ಅಭಿವೃದ್ಧಿ ಹೊಂದುವ ಸಂಕೇತವಾಗಿ ಈ ಚಕ್ರವನ್ನ ಬಳಸ್ಕೊಂಡಿದ್ದಾರೆ ಹಾಗೆ ನೋಡಿ ಅದ್ರ ಮಧ್ಯದಲ್ಲಿ ಗೆರೆಗಳಿವೆ ಎಷ್ಟು ಗೆರೆಗಳಿವೆ ಎಣ್ಸಿದ್ದೀರಾ ಇದ್ರ ಮಧ್ಯೆ ಎಷ್ಟು ಗೆರೆಗಳಿದೆ ಅಂತ ಇಪ್ಪತ್ನಾಲ್ಕು ಗೆರೆಗಳಿವೆ ಮಕ್ಳೆ ಇಪ್ಪತ್ನಾಲ್ಕು ಯಾಕೆ ಇಪ್ಪತ್ನಾಲ್ಕು ಅಂತ ತಕ್ಷಣ ನಿಮ್ಗೆ ಏನ್ ನೆನಪಾಗತ್ತೆ ಕರೆಕ್ಟ್ ಒಂದು ದಿನಕ್ಕೆ ಇಪ್ಪತ್ನಾಲ್ಕು ಗಂಟೆಗಳು ಅದೇ ರೀತಿಯಾಗಿ ಈ ಚಕ್ರದಲ್ಲಿ ಇಪ್ಪತ್ನಾಲ್ಕು ಗೆರೆಗಳಿವೆ ನಮ್ಮ ದೇಶವೂ ಸಹ ಪ್ರತಿ ದಿನ ಅಂದ್ರೆ ಇಪ್ಪತ್ನಾಲ್ಕು ಗಂಟೆಗಳು ಸಹ ಈ ದೇಶ ಅಭಿವೃದ್ಧಿಯನ್ನ ಹೊಂದುತ್ತಾ ಇರ್ಲಿ ಉರುಳತಾ ಇರ್ಲಿ ಉರುಳುತಾ ಇರ್ಲಿ ಕಾಲಚಕ್ರ ಮುಂದೆ ಹೋಗ್ತಾ ಇರ್ಲಿ ಅನ್ನೋದನ್ನ ಸೂಚಿಸುತ್ತೆ ಅಲ್ವಾ ಮಕ್ಳೆ ಈ ರಾಷ್ಟ್ರ ಧ್ವಜಕ್ಕೆ ಈ ಸುಮ್ಮನೆ ಮಾಡಿಲ್ಲ ಮಕ್ಳೆ ಈ ರಾಷ್ಟ್ರ ಧ್ವಜಕ್ಕೆ ಎಷ್ಟೊಂದು ಅರ್ಥ ಇದೆ ಅಲ್ವಾ ತ್ಯಾಗ ಶಾಂತಿ ಸಮೃದ್ಧಿ ಅಭಿವೃದ್ಧಿ ಅಲ್ವಾ ನಾವು ಈ ರಾಷ್ಟ್ರ ಧ್ವಜಕ್ಕೆ ನಾವು ಯಾವಾಗ್ಲೂ ಗೌರವ ಕೊಡೋದು ನಮ್ಮ ಆದ್ಯ ಕರ್ತವ್ಯವಾಗಿದೆ ತಿಳ್ಕೊಂಡ್ರ ರಾಷ್ಟ್ರ ಧ್ವಜದ ಬಗ್ಗೆ ತಿಳ್ಕೊಂಡ್ರಾ ಅದೇ ರೀತಿಯಾಗಿ ನಾವು ಇನ್ನೊಂದು ಸಂಕೇತವನ್ನ ನೋಡೋಣ ರಾಷ್ಟ್ರ ಧ್ವಜ ಒಂದೇ ಸಾಕ ಇನ್ನು ಹಲವಾರು ಮಕ್ಕಳೇ ನಮ್ಮ ಭಾರತವನ್ನ ಸೂಚಿಸ್ತಕ್ಕಂಥವು ನಾವು ಒಂದೊಂದನ್ನು ನೋಡ್ತಾ ಹೋಗೋಣ ಹ್ಮ್ ರಾಷ್ಟ್ರೀಯ ಲಾಂಛನ ಈ ರಾಷ್ಟ್ರೀಯ ಲಾಂಛನ ಅಂದ್ರೆ ಏನು ಈಗ ನಿಮ್ಮ ಹತ್ರ ಟೆಕ್ಸ್ಟ್ ಬುಕ್ ಇದೆ ನಿಮ್ಮ ಪಠ್ಯ ಪುಸ್ತಕ ಇದೆ ಅದ್ರ ಮೇಲ್ಗಡೆ ಕವರ್ ಪೇಜ್ ಇದೆ ಅಲ್ವಾ ಮೊದಲನೇ ಪೇಜು ಅಲ್ಲಿ ಒಂದು ಚಿತ್ರ ಇದೆ ನೋಡಿದ್ದೀರಾ ನೀವು ಓಪನ್ ಮಾಡಿ ನಿಮ್ಮ ಟೆಕ್ಸ್ಟ್ ಬುಕ್ ಓಪನ್ ಮಾಡಿ ಒಂದು ಚಿತ್ರವನ್ನ ನೋಡಿ ನೀವು ಮೇಲ್ಗಡೆ ಇರುತ್ತೆ ಏನದು ಅದು ಒಂದು ಗುರುತು ಯಾವ್ದ್ರ ಗುರುತು ಅದು ಹ್ಮ ಅದು ಕರ್ನಾಟಕ ಸರ್ಕಾರದ ಒಂದು ಚಿತ್ರ ಅಥವಾ ಗುರುತು ಅದು ನೋಡಿದ ತಕ್ಷಣ ನಾವು ಹೇಳ್ಬಿಡ್ಬೋದು ಓ ಇದು ಕರ್ನಾಟಕ ಸರ್ಕಾರದ ಒಂದು ಪಠ್ಯ ಪುಸ್ತಕ ಅಂತ ಸುಲಭ ಆಗುತ್ತಲ್ವ ಮಕ್ಳೆ ಎಲ್ಲಾ ಎಲ್ಲ ರಾಜ್ಯದವ್ರಿಗೂ ಒಂದೊಂದು ಒಂದು ಚಿತ್ರ ಇರುತ್ತೆ ಅದು ನೋಡ್ಬಿಟ್ರೆ ನಮ್ಗೆ ಓ ಇದು ಇಂಥದ್ದೇ ರಾಜ್ಯದ್ದು ಅಂತ ಹೇಳಲಿಕ್ಕೆ ನಮ್ಗೆ ಸುಲಭವಾಗ್ಬಿಡುತ್ತೆ ಅದೇ ರೀತಿಯಾಗಿ ನಮ್ಮ ಭಾರತಕ್ಕೂ ಸಹ ಒಂದು ಲಾಂಛನವನ್ನ ಒಂದು ಚಿತ್ರವನ್ನು ಆ ಚಿತ್ರವನ್ನ ಚಿತ್ರ ಇದೆ ಆರಿಸ್ಕೊಂಡಿದ್ದಾರೆ ಅದು ಹೇಗಿದೆ ನೋಡಿ ಮಕ್ಕಳೇ ಅದು ಹೀಗಿದೆ ನಾಲ್ಕು ನಾಲ್ಕು ಮುಖವುಳ್ಳ ಸಿಂಹದ ಒಂದು ಗುರುತಿದೆ ಅದ್ರ ಕೆಳಗಡೆ ಅಶೋಕ ಚಕ್ರವಿದೆ ಇಲ್ಲಿ ಅಶೋಕ ಚಕ್ರವಿದೆ ಅದೇ ರೀತಿಯಾಗಿ ಇಲ್ಲಿ ಕುದುರೆ ಮತ್ತೆ ಇಲ್ಲಿ ಎತ್ತು ಇದರ ಹಿಂಭಾಗದಲ್ಲಿ ಆನೆ ಸಹ ಇದೆ ನಾಲ್ಕು ದಿಕ್ಕಿಗೂ ಒಂದೊಂದು ಸಿಂಹಗಳ ಮುಖವಿದೆ ನಾಲ್ಕು ಸಿಂಹಗಳು ಯಾಕೆ ಅಂದ್ರೆ ಒಂದೊಂದು ಮುಖವು ಸಹ ಒಂದೊಂದು ಗುಣವನ್ನ ಸೂಚಿಸುತ್ತೆ ಒಂದು ಆ ಗೌರವ ಆಗಿರಬಹುದು ಧೈರ್ಯ ಆಗಿರಬಹುದು ಶಕ್ತಿ ಮತ್ತು ಆತ್ಮವಿಶ್ವಾಸ ಈ ನಾಲ್ಕು ಗುಣಗಳು ಈ ನಾಲ್ಕು ಸಿಂಹದ ಮುಖವನ್ನ ಮುಖವನ್ನು ಸೂಚಿಸುತ್ತೆ ಅಲ್ವಾ ಮಕ್ಕಳೇ ಅದೇ ರೀತಿಯಾಗಿ ಈ ರಾಷ್ಟ್ರ ಲಾಂಛನವನ್ನ ಆ ಸಾರಾನಾಥದಲ್ಲಿರುವ ಏಕಶಿಲಾ ಸ್ತಂಭದಿಂದ ಆಯ್ದುಕೊಳ್ಳಲಾಗಿದೆ ಎಲ್ಲಿದೆ ಸಾರಾನಾಥ ಹ ಇಂದಿನ ಉತ್ತರ ಪ್ರದೇಶದಲ್ಲಿ ಈ ಸಾರಾನಾಥ ಎಂಬ ಒಂದು ಊರಿದೆ ಅಲ್ಲಿ ಒಂದು ಏಕಶಿಲಾ ಸ್ತಂಭವಿದೆ ಆ ಸ್ತಂಭದ ಮೇಲಿರ್ತಕ್ಕಂಥ ಈ ಒಂದು ಗುರುತು ಈ ಒಂದು ಲಾಂಛನವನ್ನ ನಮ್ಮ ಭಾರತದ ರಾಷ್ಟ್ರೀಯ ಲಾಂಛನ ಅಂತ ಹೇಳ್ಬಿಟ್ಟು ಇದನ್ನ ಘೋಷಿಸಿದ್ದಾರೆ ಇದನ್ನ ಒಂದು ಆರಿಸ್ಕೊಂಡಿದ್ದಾರೆ ನಾನು ಆಗ್ಲೇ ಹೇಳ್ತಾ ಇದ್ದೆ ಆಗ್ಲೇ ಇಂದ ಅಶೋಕ ಚಕ್ರ ಅಶೋಕ ಚಕ್ರ ಅಂತ ಯಾಕೆ ಅಶೋಕ ಚಕ್ರ ಹಾ ಈ ಏನಿದೆ ಅಲ್ಲ ಈ ಇಲ್ಲಿ ನೋಡಿ ಇಲ್ಲಿ ಸಹ ಅಶೋಕ ಚಕ್ರವಿದೆ ಅಲ್ವಾ ಇದನ್ನ ನಮ್ಮ ಹಿಂದೆ ಹಿಂದೆ ರಾಜರ 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 ಆಳ್ವಿಕೆ ಬಗ್ಗೆ ನೀವು ಕೇಳಿದ್ರಿ ಇಡೀ ಈ ಉತ್ತರ ಭಾರತದಲ್ಲಿ ಒಬ್ಬ ಪ್ರಸಿದ್ಧವಾದ ದೊರೆ ಇದ್ದ ಯಾರ್ ಗೊತ್ತಾತ ಅಶೋಕ ಸಾಮ್ರಾಟ ಆತ ನಮ್ಮ ಭಾರತದ ಒಬ್ಬ ಹೆಮ್ಮೆಯ ಸಾಮ್ರಾಟ ಅಶೋಕ ಆತನ ಕಾಲದ್ದಿದು ಆದ್ರಿಂದ ಅದೇ ಹೆಸರನ್ನ ಅಶೋಕ ಚಕ್ರ ಅಂತ ನಾವು ತಗೊಂಡಿದ್ದೇವೆ ಕರೀತೇವೆ ಈ ಲಾಂಛನವನ್ನು ಸಹ ಆತನ ಕಾಲದ ಕಾಲದ್ದೇ ಒಂದು ಆರಿಸ್ಕೊಳ್ಳಲಾಗಿದೆ ಸರಿನಾ ಅದೇ ರೀತಿ ರಾಷ್ಟ್ರೀಯ ಭಾವುಟ ಬಗ್ಗೆ ತಿಳ್ಕೊಂಡ್ರಿ ರಾಷ್ಟ್ರೀಯ ಲಾಂಛನದ ಬಗ್ಗೆ ಸಹ ನೀವು ತಿಳ್ಕೊಂಡ್ರಿ ಇನ್ನು ಮುಂದೆ ನಮ್ಮ ರಾಷ್ಟ್ರೀಯ ಸಂಕೇತಗಳನ್ನ ಇನ್ನು ಯಾವ್ಯಾವಿದೆ ಅಂತ ನೋಡೋಣ ರಾಷ್ಟ್ರೀಯ ಪ್ರಾಣಿ ಯಾವುದು ನಮ್ಮ ರಾಷ್ಟ್ರೀಯ ಪ್ರಾಣಿ ಹೇಳಿ ನೋಡೋಣ ವೆರಿ ಗುಡ್ ನಮ್ಮ ರಾಷ್ಟ್ರೀಯ ಪ್ರಾಣಿ ಹುಲಿ ಯಾಕೆ ಮಕ್ಕಳೇ ಹುಲಿನ ರಾಷ್ಟ್ರೀಯ ಪ್ರಾಣಿ ಅಂತ ಆರಿಸ್ಕೊಂಡಿದ್ದಾರೆ ಹುಲಿ ಅಂದ್ರೆ ಹುಲಿ ಅಂದ್ರೆ ಭಯ ಅಲ್ವಾ ಎಲ್ರಿಗೂ ಆದ್ರೆ ಮಕ್ಳೇ ಹುಲಿಯು ತುಂಬಾ ನೋಡೋಕ್ಕೆ ಸೊಬಗಿನಿಂದ ಇದೆ ತುಂಬಾ ಚುರುಕುತನ ಇದೆ ಅದೇ ರೀತಿಯಾಗಿ ಒಂದು ಅಪಾರ ಸಾಮರ್ಥ್ಯವನ್ನ ಸಹ ಹೊಂದಿದೆ ಒಂದು ಗಂಭೀರತೆ ಇದೆ ಹುಲಿಗೆ ಅಲ್ವಾ ಅದಕ್ಕೋಸ್ಕರ ಈ ಹುಲಿಯನ್ನ ನಮ್ಮ ರಾಷ್ಟ್ರೀಯ ಪ್ರಾಣಿ ಅಂತ ಘೋಷಿಸಿದ್ದಾರೆ ಪ್ರಾಣಿ ಆದ್ಮೇಲೆ ಮತ್ತೆ ಯಾವುದು ನೋಡೋಣ ಪಕ್ಷಿ ಯಾವುದು ನಮ್ಮ ರಾಷ್ಟ್ರೀಯ ಪಕ್ಷಿ ಕರೆಕ್ಟ್ ನವಿಲು ನವಿಲು ನಮ್ಮ ರಾಷ್ಟ್ರೀಯ ಪಕ್ಷಿ ನವಿಲು ತುಂಬಾ ಸುಂದರವಾದ ಪಕ್ಷಿ ಅಲ್ವಾ ಯಾಕೆ ಇದನ್ನ ನಮ್ಮ ರಾಷ್ಟ್ರೀಯ ಪಕ್ಷಿ ಅಂತ ಘೋಷಿಸಿದ್ರು ಹ ಪುರಾಣ ಪುಣ್ಯ ಕಥೆಗಳಲ್ಲಿ ಈ ನವಿಲಿಗೆ ಒಂದು ದೈವಿಕ ಸ್ಥಾನವಿದೆ ಇದರ ಗರಿಗಳನ್ನ ಪೂಜಿಸ್ತಾರೆ ಆದ್ರಿಂದ ಇದನ್ನ ನಮ್ಮ ರಾಷ್ಟ್ರೀಯ ಪಕ್ಷಿಯಾಗಿ ಘೋಷಿಸಿದ್ದಾರೆ ರಾಷ್ಟ್ರೀಯ ಪಕ್ಷಿ ಆದ್ಮೇಲೆ ಮತ್ತೆ ರಾಷ್ಟ್ರೀಯ ಹೂವು ಹುಡುಗಿರಿಗೆಲ್ಲ ಹೂವು ಅಂದ್ರೆ ತುಂಬಾ ಇಷ್ಟ ಅಲ್ವಾ ಹಾಗಾದ್ರೆ ಹೇಳಿ ನೋಡೋಣ ನಮ್ಮ ರಾಷ್ಟ್ರೀಯ ಹೂವು ಯಾವ್ದು ಅಂತ ಹುಡುಗರು ಸಹ ಹೇಳ್ಬೇಕು ಹೌದು ಕಮಲ ನಮ್ಮ ರಾಷ್ಟ್ರೀಯ ಹೂವು ಯಾಕೆ ಕಮಲವನ್ನೇ ನಮ್ಮ ರಾಷ್ಟ್ರೀಯ ಹೂವು ಅಂತ ತಗೊಂಡಿರೋದು ಹ ಪುರಾಣ ಪುಣ್ಯ ಕಥೆಗಳಲ್ಲಿ ಸಹ ಈ ಕಮಲದ ಹೂವಿಗೂ ತುಂಬಾ ಮಹತ್ವ ಇದೆ ಮಕ್ಕಳೇ ಅಲ್ವಾ ಕೇಳಿರ್ತೀರ ನೀವು ಲಕ್ಷ್ಮಿ ಅವರೆಲ್ಲ ಕಮಲದಲ್ಲೇ ಕೂತಿರೋದನ್ನ ಫೋಟೋಸ್ ಎಲ್ಲ ನೋಡಿರ್ತೀರ ಅಲ್ವಾ ಆದ್ರಿಂದ ಈ ಒಂದು ಕಮಲವನ್ನ ನಮ್ಮ ರಾಷ್ಟ್ರೀಯ ಹೂವು ಅಂತ ಘೋಷಿಸಿದ್ದಾರೆ ಅದೇ ರೀತಿಯಾಗಿ ರಾಷ್ಟ್ರೀಯ ಫಲ ಅಂದ್ರೆ ಹಣ್ಣು ಯಾವುದು ನಮ್ಮ ರಾಷ್ಟ್ರೀಯ ಹಣ್ಣು ಇದನ್ನ ಹಣ್ಣುಗಳ ರಾಜ ಅಂತ ಕರೀತಾರೆ ಎಲ್ರಿಗೂ ಈ ಹಣ್ಣು ಇಷ್ಟ ಹ್ಮ್ ಹೌದು ಮಾವಿನ ಹಣ್ಣು ತುಂಬಾ ರುಚಿಯಾಗಿರತ್ತೆ ಅಲ್ವ ಮಕ್ಳೇ ಯಾಕೆ ಮಾವಿನ ಹಣ್ಣುಗಳನ್ನ ರಾಷ್ಟ್ರೀಯ ಫಲ ಅಂತ ಘೋಷಿಸಿದ್ರು ಹ್ಮ್ ಇದು ನಮ್ಮ ಮೂಲ ನಮ್ಮ ಭಾರತ ದೇಶದ್ದಾಗಿದೆ ಆದ್ರಿಂದ ಇದು ಹಣ್ಣುಗಳ ರಾಜ ಸಹ ಆಗಿದೆ ಆದ್ರಿಂದ ಇದನ್ನ ರಾಷ್ಟ್ರೀಯ ಫಲ ಅಂತ ಕರೆದಿದ್ದಾರೆ ಹಾಗಾದ್ರೆ ಈ ಎಲ್ಲವೂ ಸಹ ರಾಷ್ಟ್ರೀಯ ಧ್ವಜ ರಾಷ್ಟ್ರೀಯ ಲಾಂಛನ ಪ್ರಾಣಿ ಪಕ್ಷಿ ಹೂವು ಹಣ್ಣು ಇದೆಲ್ಲ ನಮ್ಮ ರಾಷ್ಟ್ರೀಯ ಸಂಕೇತಗಳು ಓ ಇದು ಭಾರತದಪ್ಪ ಅನ್ನೋ ಒಂದು ಗುರುತು ಸಂಕೇತಗಳು ಅಂತ ನಾವು ಕರಿತೀವಿ ಇದನ್ನೆಲ್ಲ ಮಕ್ಕಳ ನೀವು ನೆನಪಿಟ್ಕೊಂಡಿರ್ಬೇಕು ಯಾಕಂದ್ರೆ ನಮ್ಮ ಭಾರತ ದೇಶದ ಬಗ್ಗೆ ನಮ್ಗೆ ಗೊತ್ತಿರೋದು ತುಂಬಾ ಅವಶ್ಯಕವಾಗಿದೆ ಅಲ್ವಾ ಹಾಗಾದ್ರೆ ಪ್ರತಿದಿನ ನೀವು ಪ್ರಾರ್ಥನೆಯಲ್ಲಿ ಪ್ರಾರ್ಥನೆ ಮಾಡ್ಬೇಕಾದ್ರೆ ಜನಗಣಮನ ಹಾಡ್ತೀರಾ ಯಾಕೆ ಆ ಹಾಡನ್ನ ಕಡ್ಡಾಯವಾಗಿ ಹಾಡ್ಬೇಕು ಗಂಭೀರವಾಗಿ ನಿಂತ್ಕೊಂಡು ಆ ಹಾಡನ್ನ ಪ್ರತಿದಿನ ಕಡ್ಡಾಯವಾಗಿ ನಾವೆಲ್ಲ ಹಾಡ್ತಿದ್ವಿ ಅಲ್ವಾ ನೀವು ಪ್ರತಿದಿನ ಶಾಲೆಯಲ್ಲಿ ಹಾಡ್ತೀರಾ ಯಾಕೆ ಎಸ್ ಅದು ನಮ್ಮ ರಾಷ್ಟ್ರಗೀತೆ ಜನಗಣಮನ ಅನ್ನೋದು ನಮ್ಮ ರಾಷ್ಟ್ರ ಗೀತೆಯಾಗಿದೆ ಹಾಗಾದ್ರೆ ಇದನ್ನ ಬರ್ದವ್ರು ಯಾರು ಅಂತ ನಿಮಗೆ ಗೊತ್ತಾ ಈ ರಾಷ್ಟ್ರಗೀತೆಯನ್ನ ಬರೆದಂತಹ ಕವಿ ಯಾರು ಗೊತ್ತಾ ಹ ರವೀಂದ್ರನಾಥ್ ಟ್ಯಾಗೋರ್ ಅವರು ರಾಷ್ಟ್ರಗೀತೆ ರಚಿಸಿದವರು ಇದು ಬೆಂಗಾಲಿ ಭಾಷೆಯಲ್ಲಿದೆ ಮಕ್ಕಳೇ ಅಲ್ವಾ ನಾವು ರಾಷ್ಟ್ರಗೀತೆಯನ್ನ ತಪ್ಪಾಗಿ ಹಾಡಬಾರ್ದು ಕರೆಕ್ಟ್ ಆಗಿ ರಾಷ್ಟ್ರಗೀತೆಯನ್ನ ಹಾಡ್ಬೇಕು ಇದಕ್ಕೆ ಕಾಲಾವಕಾಶ ಸಮೇತ ಇರುತ್ತೆ ಐವತ್ತೆರಡು ಅಥವಾ ಐವತ್ನಾಲ್ಕು ಸೆಕೆಂಡ್ ಒಳಗಡೆ ನಾವು ಈ ರಾಷ್ಟ್ರಗೀತೆಯನ್ನ ಹಾಡೋದನ್ನ ಕಲಿಬೇಕು ಅದೇ ರೀತಿಯಾಗಿ ನಮ್ಮ ರಾಷ್ಟ್ರ ಧ್ವಜ ಗೀತೆ ನಮ್ದು ರಾಷ್ಟ್ರಕ್ಕೆ ಒಂದು ಧ್ವಜ ಇತ್ತು ಅಂತ ನಾವ್ ಇವಾಗ ತಾನೇ ನೋಡಿದ್ವಲ್ವಾ ಅದಕ್ಕೆ ಒಂದು ಹಾಡನ್ನು ಸಹ ಅವರು ಬರೆದಿದ್ದಾರೆ ಯಾವುದು ಜಂಡ ಉಂಚ ರಹೇ ಹಮಾರ ವಿಜಯಿ ವಿಶ್ವ ತಿರಂಗ ಪ್ಯಾರ ನೀವೆಲ್ಲ ಈ ಹಾಡುಗಳನ್ನೆಲ್ಲ ನೀವು ಕಲ್ತ್ಕೋಬೇಕು ಸರಿನಾ ಹಾಗಾದ್ರೆ ನಮ್ಮ ದೇಶಗೀತೆ ನಮ್ಮ ದೇಶಗೀತೆ ಯಾವುದು ಒಂದೇ ಮಾತರಂ ಇದನ್ನ ಬರ್ದಿರ್ತಕ್ಕಂಥವ್ರು ಚಂದ್ರ ಚಟ್ಟೋಪಾಧ್ಯಾಯ ಅವರು ಆನಂದ ಮಠ ಅನ್ನುವ ಒಂದು ಪುಸ್ತಕದಿಂದ ಈ ಒಂದು ಒಂದೇ ಮಾತರಂ ಅನ್ನುವಂತ ಒಂದು ಗೀತೆಯನ್ನ ಆರಿಸ್ಕೊಂಡಿದ್ದಾರೆ ಒಂದೇ ಮಾತರಂ ಅಂದ್ರೆ ಏನು ತಾಯಿಗೆ ನಮಸ್ಕಾರ ಅಂತ ಇದ್ರ ಅರ್ಥ ಈ ಹಾಡನ್ನ ಕೇಳಿದೀರಾ वन्दे मातरम् सुचला सुफला मलयज शीतला सस्य श्यामला मातरम् वन्दे ಚೆನ್ನಾಗಿದೆ ಅಲ್ವಾ ಮಕ್ಕಳೇ ಹಾಡು ನೀವು ಎಲ್ರು ಈ ಹಾಡನ್ನ ಕಲ್ತ್ಕೋಬೇಕು ಸರಿನಾ ಅದೇ ರೀತಿಯಾಗಿ ನಾನು ಹೇಳದಿರ್ತಕ್ಕಂತ ನಮ್ಮ ರಾಷ್ಟ್ರ ಲಾಂಛನವನ್ನ ಸಾರಾನಾಥದಲ್ಲಿರುವ ಏಕಶಿಲ ಸ್ತಂಭದಿಂದ ತೆಗೆದುಕೊಳ್ಳಲಾಗಿದೆ ಇಷ್ಟತ್ವರೆಗೂ ನೀವು ನೋಡಿದ್ರಿ ನಮ್ಮ ರಾಷ್ಟ್ರೀಯ ಸಂಕೇತಗಳ ಬಗ್ಗೆ ಎಲ್ಲಾ ಮಾಹಿತಿಯನ್ನ ತಿಳ್ಕೊಂಡ್ರಿ ರಾಷ್ಟ್ರ ರಾಷ್ಟ್ರ ಗೀತೆ ದೇಶ ಗೀತೆ ಈ ಎಲ್ಲಾ ಗೀತೆಗಳ ಬಗ್ಗೆ ಸಹ ನೀವು ಮಾಹಿತಿಯನ್ನ ನೀವು ತಿಳಿದ್ಕೊಂಡ್ರಿ ಹಾಗಾದ್ರೆ ನಮ್ಮ ದೇಶವನ್ನ ಏನಂತ ಕರೀತಾರೆ ಒಂದು ವಿವಿಧತೆಯಲ್ಲಿ ಏಕತೆ ಭಾವೈಕ್ಯತೆಯ ರಾಷ್ಟ್ರ ಅಂತ ಕರೀತಾರೆ ಯಾಕೆ ಕರೀತಾರೆ ಈ ಭಾವೈಕ್ಯತೆ ಅಂದ್ರೆ ಏನು ನಮ್ಮ ದೇಶದಲ್ಲಿ ಹಲವಾರು ಧರ್ಮದ ಜನಗಳನ್ನ ನಾವು ನೋಡ್ತೇವೆ ಅಲ್ವಾ ಇಲ್ಲಿ ನೋಡಿ ಅಲ್ಲಿ ಒಂದು ಜಾತ್ರೆ ನಡೀತಾ ಇದೆ ಏನೋ ಒಂದು ಎಕ್ಸಿಬಿಷನ್ ಇದೆ ಇಲ್ಲಿ ಹಲವಾರು ತರಹದ ಧರ್ಮಗಳ ಜನ ಇದ್ದಾರೆ ನಮ್ಮ ಭಾರತದಲ್ಲಿ ಅವ್ರು ಎಲ್ಲರೂ ಸಹ ಒಟ್ಟಾಗಿ ಜೀವನ ಮಾಡ್ತಾ ಇದ್ದಾರೆ ಒಂದೇ ಆ ಅಣ್ಣ ತಮ್ಮಂದ್ರು ಸಹ ಅವರು ಸಹಬಾಳ್ವೆಯನ್ನ ಮಾಡ್ತಾ ಇದಾರೆ ಯಾ ಯಾವ ಯಾವ ಧರ್ಮಗಳು ಇದೆ ಅನ್ನೋದನ್ನ ನಾವು ನೋಡೋಣ ಹಿಂದೂ ಧರ್ಮ ಅದೇ ರೀತಿಯಾಗಿ ಮುಸ್ಲಿಂ ಧರ್ಮ ಕೂಡ ಇದೆ ಅದೇ ರೀತಿಯಾಗಿ ಕ್ರಿಶ್ಚಿಯನ್ ಧರ್ಮದವರು ಸಹ ನಮ್ಮ ಭಾರತದಲ್ಲಿ ಇದ್ದಾರೆ ನಮ್ಮ ಭಾರತವು ಹಲವಾರು ಧರ್ಮ ಮತ ಜಾತಿ ಪಂಥಗಳ ನ ಜನರುಗಳನ್ನ ಒಳಗೊಂಡಿರ್ತಕ್ಕಂಥ ಒಂದು ದೇಶವಾಗಿದೆ ಇಲ್ಲಿ ಎಲ್ಲರೂ ಸಹ ಸಹ ನಡೆಸ್ತಾ ಇದ್ದಾರೆ ಹಾಗಾದ್ರೆ ಪ್ರತಿಯೊಂದು ಧರ್ಮದವರು ಸಹ ಒಂದೊಂದು ಹಬ್ಬಗಳನ್ನ ಆಚರಿಸ್ತಾರೆ ಅವರವ್ರದೇ ಎಲ್ರು ಅವ್ರವ್ರದೇ ಆದಂತಹ ಆಚರಣೆಗಳಿವೆ ಅವ್ರವ್ರದ್ದು ಆ ಅವರವರ ಒಂದು ಅಹ್ ಆಚರಣೆಗಳನ್ನ ಅವರು ಪಾಲಿಸ್ತಾರೆ ಇದು ಯಾವ ಹಬ್ಬ ಮಕ್ಕಳೆ ಏನ್ ಏನ್ ಮಾಡ್ತಿದ್ದಾರೆ ಅಲ್ಲಿ ಪಟಾಕಿ ಆರಿಸ್ತಾ ಇದ್ದಾರೆ ಯಾವ ಹಬ್ಬ ಇದು ದೀಪಾವಳಿ ನಾವೆಲ್ಲರೂ ದೀಪಾವಳಿಯನ್ನ ಆಚರಿಸ್ತೀವಿ ಹಿಂದೂಗಳು ದೀಪಾವಳಿಯನ್ನ ಆಚರಿಸ್ತಾರೆ ಹೇಗೆ ಆಚರಿಸ್ತಾರೆ ಹೊಸ ಬಟ್ಟೆಗಳನ್ನ ಹಾಕೊಳ್ತೀವಿ ಮನೆ ಅಲಂಕಾರ ದೀಪಗಳಿಂದ ಅಲಂಕಾರ ಮಾಡ್ತೀವಿ ಪಟಾಕಿಗಳನ್ನ ಹೊಡಿತೀವಿ ಅದೇ ರೀತಿಯಾಗಿ ಮುಸ್ಲಿಂ ಧರ್ಮದವರು ಯಾವ ರೀತಿಯಾಗಿ ಒಂದು ಹಬ್ಬವನ್ನ ಆಚರಿಸ್ತಾರೆ ಅವರು ಸಹ ಹೊಸ ಬಟ್ಟೆಗಳನ್ನ ಹಾಕೋತಾರೆ ನಮಾಜ್ ಅಂದ್ರೆ ಪ್ರಾರ್ಥನೆಯನ್ನ ಮಾಡೋದರ ಮೂಲಕ ಅವರು ಒಂದು ಹಬ್ಬದ ಆಚರಣೆಯನ್ನ ಮಾಡ್ತಾರೆ ಅದೇ ರೀತಿಯಾಗಿ ಕ್ರಿಶ್ಚಿಯನ್ ಧರ್ಮದವರು ಹೇಗೆ ಆಚರಣೆ ಮಾಡ್ತಾರೆ ಅವರು ಉಡುಗೊರೆಗಳನ್ನ ಕೊಡ್ತಾರೆ ಕ್ರಿಸ್ಮಸ್ಗೆ ಉಡುಪುರೆಗಳನ್ನ ವಿನಿಮಯ ಮಾಡುದರ ಮೂಲಕ ಒಂದು ಹಬ್ಬವನ್ನ ಆಚರಿಸ್ತಾರೆ ಎಷ್ಟು ವೈವಿಧ್ಯತೆ ಇದೆ ಅಲ್ವಾ ಮಕ್ಕಳೇ ನಮ್ಮ ಭಾರತ ದೇಶದಲ್ಲಿ ಹಲವಾರು ಧರ್ಮದವರು ಇದ್ದಾರೆ ಅವರು ವಿಚಿ ಬೇರೆ ಬೇರೆ ರೀತಿಯಾದಂತಹ ಉಡುಪು ಇರ್ಬೋದು ಆಹಾರ ಶೈಲಿ ಇರ್ಬೋದು ಎಲ್ಲದರಲ್ಲೂ ವ್ಯತ್ಯಾಸವನ್ನ ಕಾಣ್ತೀವಿ ಆದ್ರೆ ಅವರೆಲ್ಲರೂ ಒಟ್ಟಾಗಿ ಒಂದೇ ಊರ್ನಲ್ಲಿ ಬಾಳ್ತಾ ಒಂದೇ ಜಾಗ ಒಂದೇ ದೇಶದಲ್ಲಿ ಬಾಳ್ತಾ ಇದಾರೆ ಇದು ನಮ್ಮ ಭಾವೈಕ್ಯತೆಯನ್ನ ಸೂಚಿಸುತ್ತೆ ಅದೇ ರೀತಿಯಾಗಿ ಇದು ಜೈನ ಧರ್ಮ ಜೈನ ಧರ್ಮದ ಒಂದು ಆರಾಧ್ಯ ದೈವವಾದ ಬಾಹುಬಲಿಗೆ ಮಹಾ ಮಸ್ತಾಭಿಷೇಕವನ್ನ ಮಾಡುವುದರ ಮೂಲಕ ಅವರು ಹಬ್ಬವನ್ನ ಆಚರಣೆ ಮಾಡ್ತಾರೆ ಮತ್ತೆ ಸಿಖ್ ಧರ್ಮ ಪಂಜಾಬ್ ದೇಶ ಪಂಜಾಬ್ ರಾಜ್ಯದ ಒಂದು ಗುರುನಾನಕ್ ಎಂಬ ಒಬ್ಬ ಸಂತರದ ಧರ್ಮ ಧರ್ಮವ ಧರ್ಮವಾದಂಥ ಈ ಸಿಖ್ ಧರ್ಮದ ಜನರು ಸಹ ಅವ್ರದ್ದೇ ಆದ ಒಂದು ರೀತಿಯಲ್ಲಿ ಹಬ್ಬವನ್ನು ಆಚರಿಸ್ತಾರೆ ಅದೇ ರೀತಿಯಾಗಿ ಬುದ್ಧ ಬುದ್ಧ ನಮ್ಮ ದೇಶಕ್ಕೆ ಶಾಂತಿಯನ್ನು ಸಾರಿರ್ತಕ್ಕಂಥವ್ರು ಸಹ ಬುದ್ಧ ಪೂರ್ಣಿಮೆಯ ದಿನ ಆ ಒಂದು ಪ್ರಾರ್ಥನೆಯನ್ನು ಒಂದು ಧ್ಯಾನವನ್ನು ಮಾಡುವುದರ ಮೂಲಕ ಅವರು ಹಬ್ಬವನ್ನು ಆಚರಿಸ್ತಾರೆ ಇವು ಎಲ್ಲವೂ ಮಕ್ಕಳೇ ಭಾರತೀಯ ಹಬ್ಬಗಳು ಹಿಂದೂ ಮುಸ್ಲಿಂ ಕ್ರೈಸ್ತ ಜೈನ ಸಿಖ್ ಬೌದ್ಧ ಎಲ್ಲಾ ಧರ್ಮದವರು ಸಹ ಅವ್ರದೇ ಆದಂತಹ ಒಂದು ಶೈಲಿಯಲ್ಲಿ ಅವರು ಆಚರಣೆಗಳನ್ನ ಮಾಡ್ತಾರೆ ಅದೇ ರೀತಿಯಾಗಿ ನಾವು ಉಡುಪುಗಳ ಬಗ್ಗೆ ನೋಡೋಣ ಈಗ ಎಲ್ಲಾ ರೀತಿ ಎಲ್ಲಾ ರಾಜ್ಯದ ಹಲವಾರು ರಾಜ್ಯಗಳಿವೆ ಹಲವಾರು ರಾಜ್ಯಗಳಲ್ಲಿ ಬೇರೆ ಬೇರೆ ತರಹದ ಅವ್ರವ್ರದೇ ಆದಂತಹ ಒಂದು ಉಡುಪುಗಳನ್ನ ಅವರು ಧರಿಸ್ತಾರೆ ಅದು ಅವರ ಸಂಸ್ಕೃತಿ ಆಗಿರ್ಬೋದು ಅವರ ಪರಂಪರೆ ಆಗಿರ್ಬೋದು ಅಥವಾ ಅವ್ರ ಮೂಲದಿಂದ ಬಂದಿರಬಹುದು ಆ ರೀತಿಯಾಗಿ ಅವರು ಒಂದು ತೊಡ್ತಾರೆ ಇದು ನಮ್ಮ ರಾಜ್ಯದ ಕೊಡಗು ಮಹಿಳೆಯರು ಒಂದ್ ಒಂದು ಸೀರೆ ಉಟ್ಕೊಳ್ಳುವಂತ ಒಂದು ರೀತಿ ಅದೇ ರೀತಿಯಾಗಿ ನಾವು ಗೋವಾ ನೋಡ್ಬೋದು ಮತ್ತೆ ಮಹಾರಾಷ್ಟ್ರದಲ್ಲಿ ಈ ರೀತಿಯಾಗಿ ಅವರು ಒಂದು ಉಡುಪನ್ನ ಧರಿಸ್ತಾರೆ ಮತ್ತೆ ಕೇರಳದವರು ಈ ರೀತಿಯಾಗಿ ಒಂದು ಉಡುಪನ ಧರಿಸ್ತಾರೆ ವೈವಿಧ್ಯಮವಾದ ಉಡುಗೆ ತೊಡುಗೆ ಪ್ರತಿ ಪ್ರತಿಯೊಂದು ರಾಜ್ಯದಲ್ಲೂ ವೈವಿಧ್ಯಮವಾದ ಅವ್ರದೇ ಆದಂತಹ ಒಂದು ಆ ಉಡುಗೆಗಳನ್ನ ತೊಡುಗೆಗಳನ್ನ ಅವರು ಹಾಕ್ತಾರೆ ಎಷ್ಟು ವಿವಿಧತೆ ಇದೆಯಲ್ಲ ನಮ್ಮ ಭಾರತ ಎಷ್ಟು ಒಂದು ಡಿಫ್ರೆಂಟ್ ವೈವಿಧ್ಯತೆಯಿಂದ ಕೂಡಿದೆ ಅದೇ ರೀತಿಯಾಗಿ ನೃತ್ಯ ಯಾರಿಗೆಲ್ಲ ಡಾನ್ಸ್ ಮಾಡೋಕ್ ಇಷ್ಟ ಇಲ್ಲ ಎಲ್ರಿಗೂ ಇಷ್ಟ ಅಲ್ವಾ ಡಾನ್ಸ್ ಅಂದ್ರೆ ನೀವೆಲ್ಲ ಡಾನ್ಸ್ ಮಾಡ್ತೀರಲ್ವಾ ಯಾವಾಗ ಸ್ವತಂತ್ರ ದಿನಾಚರಣೆ ಗಣರಾಜ್ಯೋತ್ಸವ ದಿನ ಹಾಗೆ ನಿಮ್ಮ ಶಾಲಾ ವಾರ್ಷಿಕೋತ್ಸವದಲ್ಲೂ ಸಹ ನೀವು ಡಾನ್ಸ್ ಮಾಡ್ತೀರಲ್ವಾ ಹ್ಮ್ ವೆರಿ ಗುಡ್ ನಮ್ಮ ಭಾರತದಲ್ಲಿ ಎರಡು ಪ್ರಕಾರದ ಅಂದ್ರೆ ಒಂದು ಜಾನಪದ ನೃತ್ಯಗಳು ಇದೆ ಅದೇ ರೀತಿಯಾಗಿ ಶಾಸ್ತ್ರೀಯ ನೃತ್ಯಗಳೂ ಇದೆ ಶಾಸ್ತ್ರೀಯ ನೃತ್ಯಗಳು ಅಂದ್ರೆ ಇದೇ ರೀತಿಯಾಗಿ ಇರಬೇಕು ಅದಕ್ಕೆ ಇದೇ ರೀತಿಯಾಗಿ ಹ್ಮ್ ಹಾವ ಭಾವ ಮಾಡ್ಬೇಕು ಅನ್ನೋದೆಲ್ಲ ಇರುತ್ತೆ ಅದೇ ರೀತಿಯಾಗಿ ಇದು ಯಕ್ಷಗಾನ ಯಕ್ಷಗಾನ ಯಾವ ರಾಜ್ಯದ್ದು ಮಕ್ಕಳೇ ಗೊತ್ತಾ ನಿಮ್ಗೆಲ್ಲ ಯಕ್ಷಗಾನ ನೃತ್ಯ ಶೈಲಿ ವೆರಿ ಗುಡ್ ಇದು ನಮ್ಮ ಕರ್ನಾಟಕ ರಾಜ್ಯದ್ದು ಅಲ್ವಾ ನೀವೆಲ್ಲ ನೋಡಿದ್ದೀರಾ ಯಕ್ಷಗಾನ ಆಡೋದನ್ನ ಹ್ಮ್ ಇವೆಲ್ಲ ಬಗ್ಗೆ ನೀವು ನೋಡ್ಬೇಕು ತಿಳ್ಕೊಬೇಕು ಅದೇ ರೀತಿಯಾಗಿ ಭರತನಾಟ್ಯ ಇದು ತಮಿಳುನಾಡುನಲ್ಲೂ ಇದೆ ಮತ್ತೆ ನಮ್ಮ ಕರ್ನಾಟಕ ರಾಜ್ಯದ ನೃತ್ಯ ಶೈಲಿ ಸಹ ಆಗಿದೆ ಅದೇ ರೀತಿಯಾಗಿ ಕಥಕಳಿ ಇದು ಕೇರಳ ರಾಜ್ಯದ ಒಂದು ನೃತ್ಯ ಶೈಲಿ ಮತ್ತೆ ಮೋಹಿನಿ ಅಟ್ಟಂ ಇದು ಒಂದು ಶಾಸ್ತ್ರೀಯ ನೃತ್ಯ ಶೈಲಿಯಾಗಿದ್ದು ಇದು ಸಹ ಕೇರಳ ರಾಜ್ಯದ ಒಂದು ನೃತ್ಯ ಶೈಲಿಯಾಗಿದೆ ಅದೇ ರೀತಿಯಾಗಿ ಭಾಂಗ್ರಾ ಇದು ಪಂಜಾಬ್ ರಾಜ್ಯದ ಒಂದು ಜನಪದ ಒಂದು ನೃತ್ಯ ಶೈಲಿ ಇದು ಮತ್ತೆ ಕಥಕ್ ಇದು ಉತ್ತರ ಪ್ರದೇಶದ ಒಂದು ಶಾಸ್ತ್ರೀಯ ನೃತ್ಯ ಶೈಲಿಯಾಗಿದೆ ಮಕ್ಕಳೇ ಹೀಗೆ ನಮ್ಮ ದೇಶದಲ್ಲಿ ಹಲ ಒಂದೊಂದು ರಾಜ್ಯದಲ್ಲೂ ಸಹ ಅವ್ರದೇ ಆದಂತಹ ಸಂಸ್ಕೃತಿ ಅವ್ರದೇ ಒಂದು ಪರಂಪರೆ ಅವ್ರದೇ ಆದಂತಹ ಒಂದು ನೃತ್ಯ ಶೈಲಿಗಳು ಸಹ ಉಡುಗೆ ತೊಡುಗೆ ನೋಡಿದ್ವಿ ಅದೇ ರೀತಿಯಾಗಿ ನೃತ್ಯ ಶೈಲಿಯಲ್ಲೂ ಸಹ ವೈವಿಧ್ಯತೆಯನ್ನ ನಾವು ನೋಡ್ತಾ ಇದ್ದೀವಿ ಮತ್ತೆ ನಾವು ಗಾಯನ ಕ್ಷೇತ್ರಕ್ಕೆ ಬರೋಣ ನೃತ್ಯ ಕ್ಷೇತ್ರವನ್ನ ನಾವು ನೋಡಿದ್ವಿ ಗಾಯನ ಕ್ಷೇತ್ರವನ್ನ ನೋಡೋಣ ಮುಖ್ಯವಾಗಿ ನಮ್ಮ ಭಾರತದಲ್ಲಿ ಎರಡು ಪ್ರಕಾರದ ಸಂಗೀತವಿದೆ ಯಾವುದು ಅಂತ ಗೊತ್ತಾ ನಿಮ್ಗೆ ಸಂಗೀತದ ಬಗ್ಗೆ ನೀವು ತಿಳ್ಕೊಂಡಿದ್ದೀರಾ ಹ ಒಂದು ಹಿಂದೂಸ್ತಾನಿ ಸಂಗೀತ ಮತ್ತು ಕರ್ನಾಟಕ ಸಂಗೀತ ಅಂತ ಎರಡು ಸಂಗೀತದ ಪ್ರಕಾರಗಳಿವೆ ಈ ಕರ್ನಾಟಕ ಸಂಗೀತದ ಪಿತಾಮಹರು ಯಾರು ಗೊತ್ತಾ ಹ್ಮ್ ಪುರಂದರ ದಾಸರು ಹಾಗೆ ಈ ಹಿಂದೂಸ್ತಾನಿ ಮತ್ತು ಕರ್ನಾಟಕ ಸಂಗೀತ ಆ ಹಿಂದೂಸ್ತಾನಿ ಸಂಗೀತ ಉತ್ತರ ಭಾರತದ ಉತ್ತರ ಭಾರತದಲ್ಲಿ ಅದು ಅಭಿವೃದ್ಧಿಯನ್ನ ಕಂಡ್ರೆ ಕರ್ನಾಟಕ ಸಂಗೀತ ಇಡೀ ದಕ್ಷಿಣ ಭಾರತದಲ್ಲಿದೆ ಈ ಎರಡೂ ಕ್ಷೇತ್ರಗಳಲ್ಲೂ ಈ ಸಂಪೂರ್ಣವಾಗಿ ಸಂಗೀತ ಕ್ಷೇತ್ರದಲ್ಲಿ ಹಲವಾರು ಜನ ತಮ್ಮ ಹೆಸರು ಮಾಡಿದ್ದಾರೆ ಸಾಧನೆಯನ್ನು ಮಾಡಿದ್ದಾರೆ ಉದಾಹರಣೆಗೆ ಆಶಾ ಭೋಸ್ಲೆ ಆಗಿರ್ಬೋದು ಮತ್ತು ಎಸ್ ಚಾಣಕಿ ಆಗಿರ್ಬೋದು ಇವರೆಲ್ಲ ಸಿನಿಮಾ ಸಂಗೀತದಲ್ಲಿ ಸಿನಿಮಾ ಗಾಯನ ಕ್ಷೇತ್ರದಲ್ಲಿ ತುಂಬ ಸಾಧನೆಯನ್ನು ಮಾಡಿರತಕ್ಕಂಥವ್ರು ಎಸ್ ಪಿ ಬಾಲಸುಬ್ರಹ್ಮಣ್ಯ ನೋಡಿರ್ ಇವ್ರನ್ನು ಸಹ ನೀವು ನೋಡಿರಬಹುದು ಇಷ್ಟೆಲ್ಲ ಮ ಇಷ್ಟೇ ಅಲ್ಲ ಮಕ್ಕಳೇ ಭೀಮ್ಚೇನ್ ಜೋಶಿ ಗಂಗೂಬಾಯಿ ಹಾನ್ಗಲ್ ಮಲ್ಲಿಕಾರ್ಜುನ್ ಮನ್ಸೂರ್ ಇದೇ ರೀತಿಯಾಗಿ ಹಲವಾರು ಜನ ತುಂಬಾ ಜನ ಈ ಸಂಗೀತ ಕ್ಷೇತ್ರದಲ್ಲಿ ಗಾಯನ ಕ್ಷೇತ್ರಕ್ಕೆ ತಮ್ಮದೇ ಆದಂತಹ ಕೊಡುಗೆಗಳನ್ನ ಕೊಟ್ಟಿದ್ದಾರೆ ಅಲ್ವಾ ಅದೇ ರೀತಿಯಾಗಿ ನಾವು ಸಾಹಿತ್ಯ ಕ್ಷೇತ್ರಕ್ಕೆ ಬರೋಣ ಸಾಹಿತ್ಯ ಅಂದ್ರೆ ಏನು ಹ್ಮ್ ಈ ಕತೆ ಕಾದಂಬರಿ ಬರಹಗಾರು ಇವುಗಳನ್ನೆಲ್ಲ ನಾವು ಒಂದು ಸಾಹಿತ್ಯ ಕ್ಷೇತ್ರ ಅಂತ ಕರಿತೀವಿ ಸಾಹಿತ್ಯ ಕ್ಷೇತ್ರವೂ ಸಹ ನಮ್ಮ ಭಾರತದಲ್ಲಿ ನಮ್ಮ ರಾಜ್ಯದಲ್ಲಿ ತುಂಬಾ ಒಂದು ಅಭಿವೃದ್ಧಿಯನ್ನು ಹೊಂದಿದೆ ಎಸ್ ಎಲ್ ಭೈರಪ್ಪ ಹಾಗೆ ನಮ್ಮ ರಾಷ್ಟ್ರ ಕವಿ ಕುವೆಂಪು ಅದೇ ರೀತಿಯಾಗಿ ರವೀಂದ್ರನಾಥ್ ಟೆಗೋರ್ ಅವರು ರವೀಂದ್ರನಾಥ್ ಟೆಗೋರ್ ಅವರಿಗೆ ಅವರ ಗೀತಾಂಜಲಿ ಅನ್ನುವ ಪುಸ್ತಕಕ್ಕೆ ನೋಬೆಲ್ ಪ್ರಶಸ್ತಿ ದೊರೆತಿದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅವರು ಒಂದು ಅವರಿಗೆ ಒಂದು ಮನ್ನಣೆ ದೊರೆತಿದೆ ಒಂದು ಸಾಧನೆಯನ್ನ ಮಾಡಿದ್ದಾರೆ ಕಲೆ ಸಂಗೀತ ಮತ್ತು ಸಾಹಿತ್ಯ ಈ ಎಲ್ಲಾ ಕ್ಷೇತ್ರಗಳಲ್ಲೂ ಸಹ ನಮ್ಮ ಭಾರತ ಮುಂದುವರೆದಿದೆ ಹೆಸರು ಮಾಡಿದೆ ಮಕ್ಳೆ ಈ ಎಲ್ಲಾ ಸಾಧಕರು ಅವ್ರದೇ ಆದಂತಹ ಕೊಡುಗೆಗಳನ್ನ ನಮ್ಮ ಭಾರತ ದೇಶಕ್ಕೆ ಕೊಟ್ಟಿದ್ದಾರೆ ಅದೇ ರೀತಿಯಾಗಿ ನಾವು ಸಹ ಯಾವ್ದಾದ್ರು ಒಂದು ಕ್ಷೇತ್ರದಲ್ಲಿ ನಮಗೆ ಆ ಆಸಕ್ತಿ ಇರುವಂತಹ ಒಂದು ಕ್ಷೇತ್ರದಲ್ಲಿ ನಮ್ಮನ್ನ ನಾವು ತೊಡಗಿಸಿಕೊಂಡು ನಾವು ನಮ್ಮ ಭಾರತಕ್ಕೆ ಏನಾದ್ರೂ ಒಂದು ಕೊಡುಗೆಯನ್ನ ಕೊಡಬೇಕು ಮತ್ತೆ ನಾವು ಒಂದು ಸಾಧನೆಯನ್ನ ಮಾಡ್ಬೇಕು ಮಕ್ಳೇ ಅಲ್ವಾ ಹಾಗಾದ್ರೆ ಇವತ್ತಿನ ಪಾಠದಲ್ಲಿ ನಾವು ಏನೇನ್ ಕಲ್ತ್ಕೊಂಡ್ವಿ ಅಂತ ಇನ್ನೊಮ್ಮೆ ಪಾಠದಲ್ಲಿ ನಾವು ನಮ್ಮ ರಾಷ್ಟ್ರೀಯ ಸಂಕೇತಗಳ ಬಗ್ಗೆ ನಾವು ತಿಳ್ಕೊಂಡ್ವಿ ನಮ್ಮ ರಾಷ್ಟ್ರ ನಮ್ಮ ರಾಷ್ಟ್ರ ಬಾವುಟದ ನಮ್ಮ ರಾಷ್ಟ್ರ ಧ್ವಜದ ಬಗ್ಗೆ ನಾವು ಮಾಹಿತಿಯನ್ನ ತಿಳ್ಕೊಂಡ್ವಿ ಈ ಎಲ್ಲವನ್ನ ನೀವು ಅವಶ್ಯಕವಾಗಿ ನೀವು ನೆನ್ಪಿಡ್ಬೇಕು ಯಾವುದನ್ನು ಮರಿಬಾರ್ದು ಮಕ್ಳೇ ಅಲ್ವಾ ಯಾಕಂದ್ರೆ ನೀವು ನಮ್ಮ ಭಾರತ ದೇಶದ ಬಗ್ಗೆ ನಾವು ಅಹ್ ತಿಳ್ಕೊಂಡಿದೀವಿ ನಮ್ಮ ರಾಷ್ಟ್ರ ಬಾವುಟದ ಬಗ್ಗೆ ತಿಳ್ಕೊಂಡ್ವಿ ನಮ್ಮ ರಾಷ್ಟ್ರ ಲಾಂಛನದ ಬಗ್ಗೆ ನಮ್ಮ ರಾಷ್ಟ್ರೀಯ ಪ್ರಾಣಿ ಪಕ್ಷಿಗಳ ಬಗ್ಗೆ ತಿಳ್ಕೊಂಡ್ವಿ ಅದೇ ರೀತಿಯಾಗಿ ನಮ್ಮ ರಾಷ್ಟ್ರ ಗೀತೆ ಧ್ವಜಗೀತೆ ದೇಶಗೀತೆ ಇವೆಲ್ಲವನ್ನು ನಾವು ತಿಳ್ಕೊಂಡ್ವಿ ಮತ್ತೆ ಹಲವಾರು ಧರ್ಮಗಳ ಜನರುಗಳನ್ನ ನಾವು ನೋಡಿದ್ವಿ ಅದೇ ರೀತಿಯಾಗಿ ವಿಭಿನ್ನವಾದ ಉಡುಗೆ ತೊಡುಗೆಗಳನ್ನ ಸಹ ನಾವು ನೋಡಿದ್ವಿ ಈಗ ಇಲ್ಲಿಯವರೆಗೆ ನಾವು ಮೊದಲನೇ ತರಗತಿಯಿಂದ ಏನಂತ ತಿಳ್ಕೊಂಡ್ವಿ ಹ ಇಡೀ ವಿಶ್ವದಲ್ಲಿ ನಮ್ಮ ಭಾರತ ಎಲ್ಲಿದೆ ಅಂತ ನೀವು ಅಡ್ರೆಸ್ ಅನ್ನ ನೀವು ತಿಳ್ಕೊಂಡಿದ್ರಿ ಅಲ್ವಾ ಇಷ್ಟು ಅಕ್ಷಾಂಶ ಎಷ್ಟು ರೇಖಾಂಶಗಳ ಮಧ್ಯೆ ಈ ಭೂಗೋಳದ ಮೇಲೆ ನಮ್ಮ ಭಾರತ ಇದೆ ಅಂತ ನೀವು ನೋಡಿದ್ರಿ ಅದಾದ ಮೇಲೆ ಅದಾದ ಮೇಲೆ ಸ್ವತಂತ್ರ ನಮ್ಮ ಭಾರತದ ಭೂಪಟ ಹೇಗಿತ್ತು ಸ್ವತಂತ್ರ ಪೂರ್ವದಲ್ಲಿ ಹೇಗಿತ್ತು ಅಂತ ತಿಳ್ಕೊಂಡ್ವಿ ಯಾವ್ಯಾವ ರಾಜರುಗಳು ಆಡಳಿತವನ್ನ ಮಾಡಿದ್ರು ಹಾಗೆ ಅನ್ನೋದನ್ನ ಸಹ ನೀವು ತಿಳ್ಕೊಂಡಿದ್ರಿ ಅದೇ ರೀತಿಯಾಗಿ ಸ್ವತಂತ್ರ ಬ್ರಿಟಿಷರು ಬಂದು ನಮ್ಮ ಭಾರತೀಯರನ್ನೆಲ್ಲ ನಮ್ಮ ಭಾರತೀಯರನ್ನೆಲ್ಲ ಸ್ವತಂತ್ರವನ್ನ ಕಿತ್ಕೊಂಡು ನಮ್ಮ ನಮ್ಮ ಮೇಲೆಲ್ಲ ದಾಳಿಕೆಯನ್ನ ಮಾಡ್ತಾ ಇದ್ರು ಆಗ ಅದನ್ನ ಸಹಿಸಲಾರದೆ ನಮ್ಮ ಭಾರತದ ಪ್ರಜೆಗಳು ಇಷ್ಟೊಂದು ಜನ ಮಹನೀಯರು ಸ್ವತಂತ್ರ ಹೋರಾ ಬ್ರಿಟಿಷರ ವಿರುದ್ಧ ಹೋರಾಡಿ ಅನೇಕ ದಂಗೆಗಳನ್ನ ಮಾಡಿದ್ರು ಹೊರ ಉಪವಾಸ ಸತ್ಯಾಗ್ರಹಗಳನ್ನ ಮಾಡಿ ನಮ್ಮ ಭಾರತ ದೇಶಕ್ಕೆ ಹತ್ತೊಂಬತ್ ನೂರ ನಲವತ್ತೇಳರಲ್ಲಿ ಸ್ವತಂತ್ರವನ್ನ ಕೊಟ್ರು ಮಕ್ಳೇ ಅಲ್ವಾ ಸ್ವತಂತ್ರ ಬಂದ ನಂತರ ನಮ್ಮ ಭಾರತದ ಭೂಪಟ ನಮ್ಮ ದೇಶ ಹಂಚಿ ಹರಿದು ಹೋಗಿತ್ತು ಆಗ ಎಲ್ಲ ಮುಖಂಡರು ಸೇರ್ಬಿಟ್ಟು ಏನ್ ಮಾಡಿದ್ರು ಭಾರತವನ್ನ ನಾವು ಒಂದು ಒಕ್ಕೂಟ ದೇಶವನ್ನಾಗಿ ಮಾಡ್ಬೇಕು ಅದಕ್ಕೆ ಒಂದು ನಿರ್ದಿಷ್ಟವಾದ ಒಂದು ಆಕಾರವನ್ನು ನಾವು ಕೊಡ್ಬೇಕು ಅಂತ ಹೇಳ್ಬಿಟ್ಟು ಎಲ್ಲರೂ ಚರ್ಚೆ ಮಾಡಿ ಭಾಷೆಗಳ ಆಧಾರದ ಮೇಲೆ ಎಲ್ಲ ರಾಜ್ಯಗಳ ವಿಂಗಡಣೆಯನ್ನು ಮಾಡಿದ್ರು ಅಲ್ವಾ ಭಾಷೆಗಳು ಯಾವವು ಅಂತ ಸಹ ನೀವು ತಿಳ್ಕೊಂಡ್ರಿ ಅದೇ ರೀತಿಯಾಗಿ ಎಷ್ಟು ರಾಜ್ಯಗಳಿವೆ ಮತ್ತೆ ರಾಜಧಾನಿಗಳ ಬಗ್ಗೆ ತಿಳ್ಕೊಂಡ್ರಿ ನೀವೆಲ್ಲ ಪಟ್ಟಿ ಮಾಡಿದ್ರ ಮಕ್ಕಳೇ ರಾಜ್ಯಗಳು ಯಾವುದು ರಾಜಧಾನಿ ಯಾವುದು ಅಲ್ಲಿರ್ತಕ್ಕಂಥ ಆಡು ಭಾಷೆ ಯಾವುದು ಅನ್ನೋದನ್ನು ಪಟ್ಟಿ ಮಾಡಿ ಅಂತ ನಾನು ನಿಮಗೆ ಹೇಳಿದ್ದೆ ಅಲ್ವಾ ಮಾಡಿದ್ರಾ ವೆರಿ ಗುಡ್ ಅದೇ ರೀತಿಯಾಗಿ ಮತ್ತೆ ನಮ್ಮ ರಾಷ್ಟ್ರ ನಮ್ಮ ರಾಷ್ಟ್ರ ಒಂದು ನಿರ್ಮಾಣ ಆದ್ಮೇಲೆ ಅದಕ್ಕೆ ಅದಕ್ಕೋಸ್ಕರ ಆದಕ್ಕಂತ ಒಂದು ಸಂಕೇತಗಳ ಬಗ್ಗೆ ಸಹ ನೀವು ತಿಳ್ಕೊಂಡ್ರಿ ನಮ್ಮ ಭಾರತ ದೇಶ ಒಂದು ವೈವಿಧ ವೈವಿಧ್ಯಮವಾದ ದೇಶ ವಿವಿಧತೆಯಲ್ಲಿ ಏಕತೆಯನ್ನ ಹಲವಾರು ಜನ ಇದ್ದಾರೆ ಹಲವಾರು ಧರ್ಮವಿದೆ ಅವ್ರದೇ ಆದಂತಹ ಭಿನ್ನ ಭಿನ್ನ ಆಹಾರ ಪದ್ಧತಿ ಉಡುಗೆ ತೊಡುಗೆ ಎಲ್ಲವೂ ಸಹ ಇದೆ ಆದ್ರೆ ಅವರೆಲ್ಲರೂ ಒಟ್ಟಾಗಿ ಬಾಳ್ತಾ ಇದ್ದಾರೆ ಇದು ನಾವು ಇದು ಏಕ ವಿವಿಧತೆಯಲ್ಲಿ ಏಕತೆಯನ್ನ ಎತ್ತಿ ಹಿಡಿಯುತ್ತೆ ಆದ್ರಿಂದ ನಮ್ಮ ಭಾರತ ಒಂದು ಶ್ರೇಷ್ಠ ರಾಷ್ಟ್ರವಾಗಿದೆ ಮಕ್ಕಳೇ ಸರಿನಾ ಮುಂದಿನ ತರಗತಿಯಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿಯನ್ನ ನಾವು ತಿಳ್ಕೊಳ್ಳೋಣ ಇವತ್ತಿನ ತರಗತಿಯಲ್ಲಿ ನಿಮ್ಗೆ ಏನಾದ್ರೂ ಡೌಟ್ಸ್ ಇದ್ರೆ ಪರದೆ ಮೇಲೆ ಕಾಣ್ತಕ್ಕಂತಹ ನಂಬರ್ಗೆ ಮಿಸ್ ಕಾಲ್ ಕೊಡಿ ಥ್ಯಾಂಕ್ ಯು